ಸರ್ ಒಂದೇ ಒಂದು ಅವಕಾಶ ಕೊಡಿ ಆ ನನ್ನ ಮಕ್ಕಳನ್ನ ಸುಟ್ಟು ಬಿಸಾಕ್ಬಿಡ್ತೀನಿ ಸರ್ ಏನ್ರಿ ಪ್ರಯೋಜನ ಅವು ಪಾರ್ಥಿಯನೇ ಇದ್ದಂಗೆ ಕಿತ್ತಷ್ಟು ಬೆಳೀತಾ ಇರ್ತವೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದ್ರು ಆಂಟಿ ರೌಡಿ ಸ್ಕ್ವಾಡ್ ಅವರು ಕೈ ಕಟ್ಕೊಂಡು ಕೂತಿದ್ದಾರೆ ಅಂತ ಕೆಟ್ಟ ಹೆಸರು ಬರಲ್ವಾ ಸರ್ ನೋಡಿ ಪೇಪರ್ ಅಲ್ಲೂ ಅದೇ ಬರ್ದಿದ್ದಾರೆ ಬರೀಲಿ ಬಿಡ್ರಿ ನಾವು ಸುಮ್ಮಿದೀವಿ ಅಂತ ಕ್ಷಣ ರೌಡಿಗಳು ಸರ ತಗೋತಾರೆ ಅವಾಗೇನಾಯ್ತು ನೋಡಿ ಬರೀ ಎರಡು ತಿಂಗಳು ಗ್ಯಾಪ್ ಅಲ್ಲಿ ಆ ಮೂಟೆ ತಮ್ಮ ಚಕ್ರಿನ ಮಸ್ತಿ ಕಳಿಸ್ತಾ ಮಸ್ತಿ ದೋಸ್ ಮಚ್ಚು ನಾ ಮೂಟೆ ಕಳಿಸ್ತಾ ನಾವು ಸ್ಟಿಟ್ಟಾಗಿ ನೀವೆಲ್ಲ ಆಚಿತೇಂದ್ರಿ ಇದನ್ನ ಜನ ಒಪ್ತಾರ ಸರ್ ಒಪ್ತೆ ಏನ್ ಮಾಡ್ತಾರ್ರಿ ಅದಲ್ಲೂ ನಮ್ ಜನ ತಂದುವ ಉಂಡುವ ಬಿತ್ಕೊಂಡ್ವ ಇತ್ತಲ ಫಿಕ್ಸ್ ಆಗ್ಬಿಟ್ಟವ್ರೆ ಅವ್ರನ್ನ ಮೆಚ್ಚಿಸೋಕಾಗಲ್ಲ ಈಗ ನೋಡಿ ಮಸ್ತಿ ಕಡೆಯವ್ರನ್ನ ಮೂಟೆ ಮೂಟೆ ಕಡೆಯವ್ರನ್ನ ಮಸ್ತಿ ಉಡಾಯಿಸ್ತಾ ಹೋಗ್ತಾವ್ರೆ ಇನ್ ಉಳ್ಕೊಂಡವ್ರನ್ನ ನಾವು ಉಡಾಯಿಸುವ ಅಲ್ಲಿಗೆ ಅಂಡರ್ ವರ್ಲ್ಡ್ ಫಿನಿಶು ಸಿಟಿ ಕ್ಲೀನು ಹಲೋ ಪೊಲೀಸ್ ಸ್ಟೇಷನ್ ನನ್ನ ತನ್ನೇ ಬಾಲವಿಸ್ತೀನಲ್ಲ ಈ ಬೆಂಗಳೂರು ನಂದು ಮಂಗಳೂರು ನಮ್ಮಪ್ಪಂದು ಚಿಕ್ಕ ಮಂಗಳೂರು ನನ್ನ ಚಿಕ್ಕ ಬಾಮೈದಿಂದು ಈ ಮೂರು ಡಿಸ್ಟಿಕ್ ಮಧ್ಯೆ ಸಿರಾಡಿ ಘಾಟಲ್ಲಿ ನೀನೇನಾದ್ರು ಕಾಲಿಟ್ಟ ನಿನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಸರ್ ರಕ್ತನ ಕುಡಿದು ತಲೆ ಮೇಲೆ ತೀರ್ಥ ತರ ಹಾಕೊಂಡ್ಬಿಡ್ತೀನಿ ಪೊಲೀಸ್ ಆನ್ ಟೈಮ್ ವೆರಿ ಗುಡ್ ಅರೆಸ್ಟ್ ಮೀ ಪ್ಲೀಸ್ ಬೈ ಆಲ್ ಮೀನ್ಸ್ ಒಂದ್ ನಿಮಿಷ ನನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ರ ಅಂತ ಹಳೇ ಡೈಲಾಗ್ ಕೇಳ್ಬೋದು ಕಣ್ಣು ಮುಂದೆ ನಾವು ಒಬ್ಬನ ಕೊಲೆ ಮಾಡ್ಬಿಟ್ಟು ಯಾಕೆ ಅರೆಸ್ಟ್ ಮಾಡ್ತಾ ಇದೀರ ಅಂತ ಕೇಳ್ತಾ ಇದೀರ ಇಡಿಯಟ್ ಲೇ ಅನ್ಕೊಂಡ ನೇರ ಬೈಕ್ ಎಲ್ಲಾಗೊಂದು ಆಕ್ಟಿಂಗ್ ಚಾಲಾ ಬಾಗಾ ಚೇಸವು ನೈನಾ ನೋಡಿದ್ರ ಪ್ರೊಡ್ಯೂಸರ್ ನಾವು ಕತೆ ಹೇಳೋ ರೇಂಜ್ ನ ಕೇಳಿಸ್ಕೊಂಡೇ ಒರಿಜಿನಲ್ ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ಅಂದ್ಮೇಲೆ ಇನ್ನು ಜನ ಇನ್ ಹೆಂಗೆ ರಿಸೀವ್ ಮಾಡಬಹುದು ಇದು ಕಥೆಯಲ್ಲ ಒರಿಜಿನಲ್ ಅನ್ಕೊಂಡು ನೂಕೋ ನುಗ್ಲು ಬೋಡೋ ಬೋಡು ಕಲೆಕ್ಷನ್ ಕಲೆಕ್ಷನ್ ಏನನ್ನ ಮುಚ್ಚಾಟ ಯಾರೋ ಇವರು ಅವ್ರು ಯಾರು ಅಂತ ಗೊತ್ತಿಲ್ವಾ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಫೈನಾನ್ಸರು ರಾಜ ಮಿಂಡ್ರಿ ನರಸಿಂಹರೆಡ್ಡಿ ಅಂತ ಈ ಫಸ್ಟ್ ಫಿಲಂ ಇವ್ರಿಗೆ ಮಾಡ್ತಾ ಇದೀನಿ ಆ ಎರಡನೇ ಸಿನಿಮಾ ಇವ್ರ ತಮ್ಮನಿಗೆ ಮಾಡ್ತಾ ಇದೀನಿ ಅವ್ರ ಹೆಸರೇನು ಕಾಚಾಗುಡ್ಡ ಕಾಚಿಗುಡ್ಡ ಕಮ್ಮರೆಡ್ಡಿ ಅಂತ ಕಮ್ಮರೆಡ್ಡಿ ಅಂತ ಮೂರನೇ ಸಿನಿಮಾ ಇವ್ರು ದೊಡ್ಡಪ್ಪಂದು ಮಾಡ್ತಾ ಇದೀನಿ ಅವ್ರ ಸೀಕ್ರೆಟ್ ಏನೋ ಸೀಕ್ರೆಟ್ ಸೀಕ್ರೆಟ್ ಎಲ್ಲ ಏನಿಲ್ಲ ಸಮ್ಮಿ ಇವ್ರು ದೊಡ್ಡಪ್ಪ ಗೋಲ್ಕುಂಡ ಗೋಪಾಲಸ್ವಾಮಿ ರೆಡ್ಡಿ ಅಂತ ಅವ್ರದು ನರಸಿಂಹನಾಯ್ಡು ಮತ್ತೆ ಸಿನಿಮಾ ಮಾಡ್ತಾ ಇದೀನಿ ಮೂರು ಮತ್ತೆ ಸಿನಿಮಾನೇ ಹಿಟ್ಟು ಮೇಲೆ ಹಿಟ್ಟು ಮೇಲೆ ಹಿಟ್ಟು ಸಖತ್ ಹಾಟ್ ಮಗ ಮಸ್ತ್ ಮಜಾ ಮಾಡಿದ್ಯಾ